ಮಕ್ಕಳನ್ನ ನೋಡ್ಕೊತೀವಿ ಆ ರೀತಿ ನಾವು ಅವನ್ನ ನೋಡ್ಕೊಂಡ್ರೆ ಅವು ನಮ್ಮ ಬೆಳೆನ ನೋಡ್ಕೊತವೆ ಸೋ ಅವೇನ್ ನೀವು ಹೇಳದೇ ಬೇಕಿಲ್ಲ 6 ರಿಂದ 6 ವರ್ಕಿಂಗ್ ಅವರ್ಸ್ 12 ಅವರ್ಸ್ ಇರದೆ ಬದುಕದೆ 6 ವಾರ ಅದರಲ್ಲಿ ಸುಮಾರು 50% ಅದು ನಿಮಗೋಸ್ಕರ ನಮಗೋಸ್ಕರ ಅದು ದುಡಿಯುತ್ತೆ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಮಾಡ್ಕೊಂತ ಸ್ನೇಹಿತರೆ ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಅದು ಜೇನುತುಪ್ಪ ಉತ್ಪತ್ತಿನ ಅದನ್ನ ನಿಮ್ಮ ಲಿಸ್ಟ್ ಆಫ್ ಪ್ರಯಾರಿಟೀಸ್ ಅಂತ ನಾವೇನ್ ಕರೀತೀವಿ ಪ್ರಪ್ರಥಮವಾಗಿ ನಿಮಗೂ ನಮಗೂ ಆಗುವಂತ ಉಪಯೋಗ ಏನು ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆ ಜೇನುತುಪ್ಪ ಸೆಕೆಂಡರಿ ಅಥವಾ ಅದರಲ್ಲಿ ಬರುವಂತ ಮೇಣ ನಾನು ಹೇಳಿದೆ ಅದು ಸೆಕೆಂಡರಿ ಅದರಿಂದ ಬರತಕ್ಕಂತ ಜೇನು ವಿಷ ಅಥವಾ ಬಿ ವೆನಮ್ ಅದು ಸಹ ಸೆಕೆಂಡರಿ ನಮಗೆ ಬಹಳ ಮುಖ್ಯವಾದಂತ ಒಂದು ಇದು ಅಂತಂದ್ರೆ ನಾವು ಯಥೇಚ್ಛವಾಗಿ ಕೀಟನಾಶಕ ಬಳಸ್ತೀವಿ ಎಲ್ಲರೂ ಕೀಟನಾಶಕ ಕ್ರಿಮಿನಾಶಕ ಕಳೆನಾಶಕ ಎಲ್ಲ ಕೆಮಿಕಲ್ಸ್ ಅನ್ನು ನಾವು ಸಿಂಪಡಣೆ ಮಾಡ್ತಾ ಇದೀವಿ ಕಳೆದ 70 80 ವರ್ಷದಿಂದ ಸೋ ಅದು ಮಾಡೋದು ನಾನು ತಪ್ಪು ಅಂತ ನಾನು ಹೇಳಲ್ಲ ಈ ಕೀಟನಾಶಕಗಳನ್ನು ನಾವು ಬಳಸುವಾಗ ಕ್ರಿಮಿನಾಶಕಗಳನ್ನು ಬಳಸುವಾಗ ರಾಸಾಯನಿಕಗಳನ್ನು ಬಳಸುವಾಗ ಸ್ವಲ್ಪ ಮಟ್ಟಿಗೆ ಅದೇನಾದರೂ ಜೇನುನೊಣಕ್ಕೆ ತೊಂದರೆ ಆಗ್ತಾ ಇದೆಯಾ ಅದನ್ನ ಆಗೋದನ್ನ ನಾವು ಯಾವ ರೀತಿ ತಪ್ಪಿಸಬಹುದು ಯಾವ ರೀತಿ ತಡೆಗಟ್ಟಬಹುದು ಆ ಪೆಟ್ಟಿಗೆಗಳನ್ನು ಆ ಸಿಂಪರಣೆ ಮಾಡೋ ಟೈಮಲ್ಲಿ ಸ್ವಲ್ಪ ದೂರಕ್ಕೆ ಸಾಗಿಸೋದನ್ನು ನಾವು ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಯಥೇಚ್ಛವಾಗಿ ಕೆಮಿಕಲ್ಸ್ ಅನ್ನು ಸಿಂಪರಣೆ ಮಾಡಿಸೋತೆ ಆದರೆ ಆ ಬೆಳೆಗಳೆಲ್ಲ ಕಲುಷಿತ ಆಗಿರ್ತವೆ ಪಾಯ್ಸನ್ ಆಗಿರ್ತವೆ ಸೋ ಅವು ಮಕರಂದ ಮತ್ತೆ ಪರಾಗನ ಹೀರ್ಕೊಳ್ಳೋದು ಅಥವಾ ತರ ಒಂದು ಕ್ರಿಯೆನಲ್ಲಿ ವಿಷನೂ ತಗೊಂಬಂದು ಗೂಡಲ್ಲಿ ಇಡ್ತವೆ ಗೊತ್ತಿಲ್ಲದಲೇ ಇಡ್ತವೆ ಇಟ್ಟಾಗ ಅದನ್ನು ಸೇವಿಸತಕ್ಕಂತ ಜೇನುನೊಣಗಳು ಸತ್ತೋಗ್ತವೆ ಸೋ ಸತ್ತೋಗದಲ್ಲದೆ ಮರಿ ಹುಳುಗಳಿಗೆ ರೆಕ್ಕೆ ಬಲ ಬೆಳವಣಿಗೆ ಆಗಲ್ಲ ಕಾಲು ಬೆಳವಣಿಗೆ ಆಗಲ್ಲ ಸೋ ಹಂಗಾಗಿ ಅವು ಇಲ್ಲೇನೋ ಒಂದು ನಮಗೆ ಸರಿ ಹೋಗ್ತಿಲ್ಲ ವಾತಾವರಣ ಅಂದರೆ ಏನು ಮಾಡ್ತವೆ ಅಲ್ಲಿಂದ ಪರಾರಿ ಆಗ್ಬಿಡ್ತವೆ ಅಂದರೆ ಬೇರೆ ಸ್ಥಳಾಂತರ ಹೊರಟೋಗೋಕ್ಕೆ ಅವು ಒಂದು ಡಿಸಿಷನ್ ತಗೊಳ್ತವೆ ಸೋ ಈ ರೀತಿ ಅದು ಒಂದು ಶಿಶುಪಾಲನೆ ಯಾವ ರೀತಿ ನಾವು ಮಾಡ್ತೀವಿ ನರ್ಸರಿನಲ್ಲಿ ಮಕ್ಕಳನ್ನ ಯಾವ ರೀತಿ ಸಾಕ್ತೀವಿ ಮಿನಿಮಮ್ ಅಂದರೆ ನಾನು ಹೇಳದೆ ಅಂದ್ಬಿಟ್ಟು ನೀವು ಪೆಟ್ಟಿಗೆ ಇಟ್ಟವರು ದಿನ ಬೆಳಗಾದರೆ ಅದನ್ನು ತೆಗೆದು ನೋಡಿ ಅಂತ ನಾನು ಹೇಳಲ್ಲ ನಾವು ಟೂ ಮಚ್ ಮಾಡೋಕೆ ಹೋದರೆ ಟೂ ಬ್ಯಾಡೇ ಆಗೋದು ಸೊ ನಮ್ಗೆ ಯಾವಾಗ ವಾರಕ್ಕೆ ಒಂದ್ಸಲಿ ಅಂದರೆ ನಮ್ಮ ಕರೆಕ್ಟು ಒಂದು ವಾರಕ್ಕೆ ಅಥವಾ 10 ದಿವಸಕ್ಕೆ ಒಂದ್ಸಲಿ ಒಂದು ಫ್ರೇಮ್ ಅಥವಾ ಎರಿನ ತೆಗೆದು ನಾವು ಬೆಳಕಿಗೆ ಹಿಡಿದು ಏನು ಅದರಲ್ಲಿ ಚಟುವಟಿಕೆ ನಡೀತಾ ಇದೆಯಾ ಎರಿಗಳು ಕಟ್ತಾ ಇದ್ದಾವ ಮೇಣದ ಒಂದು ವೈಶಿಷ್ಟ್ಯತೆ ಇದೆಯಾ ಅದು ಇಂಪ್ರೂವ್ ಆಗ್ತಾ ಇದೆಯಾ ಎರಿ ಅದರಲ್ಲಿ ತುಪ್ಪ ಸಂಗ್ರಹಣೆ ಆಗ್ತಾ ಇದೆಯಾ ಮಕರಂದ ತರ್ತಿದ್ದಾವ ಅಥವಾ ಪರಾಗ ಕಲೆಕ್ಟ್ ಆಗ್ತಿದೆಯಾ ಸಾಮಾನ್ಯವಾಗಿ ಒಂದು ಎರಿ ತಗೊಂಡಾಗ ಅದರಲ್ಲಿ ಮೂರು ಭಾಗವಾಗಿ ನಾವು ವಿಂಗಡಿಸ್ಬೋದು ಒಂದು ಸಂಸಾರ ಕೋಣೆ ಅಂತ ಇರುತ್ತೆ ಕೆಳಭಾಗದಲ್ಲಿ ಅದನ್ನು ನಾಳೆ ನಮ್ಮ ಸ್ನೇಹಿತರು ಈಶ್ವರಪ್ಪ ಅವರು ತೋರಿಸ್ತಾರೆ ನಿಮಗೆ ಒಂದು ಜೇನದ ಒಂದು ರೊಟ್ಟಿ ಅಂತ ನಾವು ನಮ್ಮ ಭಾಷೆಯಲ್ಲಿ ಕರಿತೀವಿ ಅಥವಾ ಎರಿ ಅಂತ ತಾಂತ್ರಿಕವಾಗಿ ಕರಿತೀವಿ ಒಂದು ರೊಟ್ಟಿ ಅಥವಾ ಒಂದು ಎರಿನಲ್ಲಿ ಸಾಮಾನ್ಯವಾಗಿ ಅವು ತುಪ್ಪನ ಮೇಲ್ಗಡೆ ಭಾಗದಲ್ಲೇ ಇಡ್ತವೆ ಮತ್ತು ಸೆಂಟ್ರಲ್ಲಿ ಪರಾಗ ಅಥವಾ ಪೋಲನ್ನನ್ನು ಇಡ್ತವೆ ಕೆಳಗಡೆ ಭಾಗದಲ್ಲಿ ಮರಿ ಮೊಟ್ಟೆ ಗಳನ್ನು ಇಡ್ತಾ ಹೋಗ್ತದೆ ರಾಣಿ ನೊಣ ಸೊ ಇದೇ ರೀತಿ ಅದು ಆರ್ಕಿಟೆಕ್ಚರು ಎಕ್ಸಾಗನಲ್ ಆಕಾರದಲ್ಲಿ ಇರ್ತವೆ ಅಂದರೆ 6 ಚೌಕಟ್ಟು ಇರ್ತದೆ ಒಂದು ಕಣಕ್ಕೆ ನೀವು ಯಾಕೆ ಅದು ಟ್ರಯಾಂಗಲರ್ ಇರಬಾರ್ದು ಅಂತ ಕೇಳ್ಬೋದು ಬಟ್ ಅದು ಗೊತ್ತಿಲ್ಲ ಅದರ ಒಂದು ಅನುಕೂಲಕ್ಕೆ ತಕ್ಕನಾಗ ಅದು ಕಣಗಳನ್ನು ಎಕ್ಸಾಗನಲ್ ರೀತಿಯಲ್ಲೇ ಅದು ಸೃಷ್ಟಿ ಮಾಡುತ್ತೆ ಕೆಲವೊಂದಕ್ಕೆ ಉತ್ತರ ಇಲ್ಲ ನಮ್ಮಲ್ಲಿ ಅದೇ ಹೇಳಬೇಕು ನೊಣನೆ ಅದು ಭಗವಂತ ಅದಕ್ಕೆ ಕೊಟ್ಟಿರೋಂಥ ಒಂದು ಕ್ರಿಯಾಶೀಲತೆ ಆ ರೀತಿ ಇದೆ ಸೊ ಅದರಲ್ಲಿ ಡೆಪ್ತು ಆಮೇಲೆ ನಾವು ಮೇಣದ ಆಳೆಗಳು ಸಿಗ್ತವೆ ನಮಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಸಿಗುತ್ತೆ ತೋಟಗಾರಿಕಾ ಇಲಾಖೆಯಲ್ಲೂ ಸಿಗುತ್ತೆ ಆ ಮೇಣದ ಆಳೆನ ನಾವು ಬಾಳೆನಾರಿನ ಮುಖಾಂತರ ನಾವು ಅದನ್ನು ಈ ಫ್ರೇಮ್ಗಳಿಗೆ ಕಟ್ಟಿ ಕೊಡೋದು ಅನುಕೂಲ ಆಗುತ್ತೆ ಯಾಕಂದರೆ ಅದರಲ್ಲಿ ನಾವು ಆಗಲೇ ಎಕ್ಸಾಗನಲ್ಲಿ ಇಂಪ್ರಿಂಟ್ಸ್ ಹಾಕಿರ್ತೀವಿ ಅಥವಾ 6 ಕಾರ್ನರ್ಸ್ ಇರ್ತದೆ ಸೊ ನಾವು ಆ ಮೇಣದ ಆಳೆ ಕೊಟ್ಟಾಗ ಅದು ತನ್ನ ಒಂದು ಕಾರ್ಯಶೀಲತೆನ ಇನ್ನೂ ವೃದ್ಧಿ ಮಾಡಿಕೊಳ್ಳುತ್ತೆ ಹೆಚ್ಚಿಗೆ ಶ್ರಮ ಅದಕ್ಕೆ ತಗಲಲ್ಲ ಅದೇ ಸಮಯನ ಅದೇ ಯಾಕಂದ್ರೆ ನಾನು ಆಗಲೇ ಹೇಳಿದೆ ಅದು ಅಲ್ಪಜೀವಿ 6 ವಾರ ಬದುಕೋದು ಅಂತಂದೆ ಅದರಲ್ಲಿ 3 ವಾರ ಅದು ತುಪ್ಪ ಸಂಗ್ರಹಣೆ ಅಥವಾ ಮೇಣದ ಉತ್ಪತ್ತಿಗೆ ಅದು ತೊಡಗಿಸುತ್ತೆ ಸೊ ನಾವು ಈ ರೀತಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾದಂಥ ಒಂದು ಸಹಾಯಗಳನ್ನು ನಾವು ಮಾಡ್ತಾ ಹೋದ್ರೆ ನೀರು ಕೊಡೋದು ಕೃತಕವಾಗಿ ಆಹಾರದ ಕೊರತೆ ಇದ್ದರೆ ಕೃತಕವಾಗಿ ಪರಾಗ ಕೊಡೋದು ಅಥವಾ ಸೋಯಾ ಫ್ಲೋರ್ ಕೊಡೋದು ಅಥವಾ ನಾವು ಸಕ್ಕರೆ ಪಾಕನ ಕೊಡೋದು ಮತ್ತು ನೆರಳಿನಲ್ಲಿಡೋದು ಇರುವೆಗಳು ಹೋಗ್ದಂಗೆ ಕಾಪಾಡ್ಕೊಳ್ಳೋದು ಇರುವೆಗೆ ಸಾಮಾನ್ಯವಾಗಿ ಅದಕ್ಕೆ 4 ಕಾಲುಗಳು ಇರ್ತವೆ ಒಂದು ಪೆಟ್ಟಿಗೆಗೆ ಅಥವಾ 3 ಕಾಲು ಇರುತ್ತೆ ಪೆಟ್ಟಿಗೆಗೆ ಸೊ ಆ ಜೇನು ಪೆಟ್ಟಿಗೆಗೆ ನಾವು ಒಂದು ಪ್ಲಾಸ್ಟಿಕ್ ಬಟ್ಟಲಲ್ಲಿ ನೀರು ಕೊಡಬೇಕಾಗುತ್ತೆ ಯಾಕೆ ನೀರಿನ ಒಂದು ಕೊರತೆ ಇರುತ್ತೆ ಕೊಡಬೇಕು ಅಂತಂದರೆ ನಾವು ನೀರು ಕೆಳಗಡೆ ಕಾಲುಗಳಿಗೆ ನಾವು ಕಪ್ಪಲ್ಲಿ ನೀರಿಡ್ದಲೇ ಹೋದರೆ ಇರುವೆಗಳು ಯಥೇಚ್ಛವಾಗಿ ಹೋಗಿ ನೀವು ನೆಕ್ಸ್ಟ್ 6ನೇ ದಿವಸ 7ನೇ ದಿವಸ ಅದನ್ನು ನೋಡೋ ಅಷ್ಟೊತ್ತಿಗಾಗಲೇ ಅದರಲ್ಲಿರೋ ಅಂಥ ಮೇಣ ಮತ್ತು ಮರಿ ಮೊಟ್ಟೆ
ಧೂಪ ಎಲ್ಲ ಇರುವೆಗಳು ಸಾಗಿಸ್ಬಿಡ್ತವೆ. ಇದಕ್ಕೆ ಪ್ರಪ್ರಥಮ ಶತ್ರು ಅಂದರೆ ಇರುವೆಗಳು. ಸೊ ಇರುವೆಗಳಿಂದ ನೀವು ಅದನ್ನು ನೀವು ಅದನ್ನು ಕಾಪಾಡ್ಕೊಳ್ಳೋದೇ ಆದರೆ ಅದು ನಿಮ್ಮ ಬೆಳೆನ ಕಾಪಾಡ್ಕೊಳ್ಳುತ್ತೆ. ಮತ್ತು ವಿಜ್ಞಾನದ ಮುಖಾಂತರ ಒಂದು ಕೆಲವೊಂದು ಹಲವಾರು ವರ್ಷಗಳ ಒಂದು ಸಂಶೋಧನೆಯಿಂದ ಏನು ಕಂಡುಬಂದಿದೆ ಅಂದರೆ ನಾವು ಸಂಪೂರ್ಣವಾಗಿ ರಾಸಾಯನಿಕ ಮುಖಾಂತರ ನಾವೇನಾದರೂ ಕಂಪ್ಲೀಟಾಗಿ ನಾವು ಜೇನುನೊಣಗಳನ್ನು ನಿರ್ಮೂಲನೆ ಮಾಡೋದೇ ಆದರೆ ನಮ್ಮ ಆಯಸ್ಸು ಕೇವಲ 4 ವರ್ಷ. ಇದು ಉತ್ಪ್ರೇಕ್ಷೆ ಅಲ್ಲ, ಯಾಕಂದರೆ ಅದು ಮಾಡ್ತಕ್ಕಂಥ ಒಂದು ಪರಾಗ ಅದು ಕೇವಲ ಒಂದು ಹೂವಿನ ಮೇಲೆ ಕೂತು ಎದ್ದೋದ್ರೆ ಸಾಕು ನಿಮಗೆ, ಅದು ಅದರಲ್ಲಿ ಕಾಯಿ ಕಚ್ಚುತ್ತೆ, ಯಾವುದೇ ಬೆಳೆ ಆಗ್ಬೋದು ನಾನು ಹೇಳೋದು. ಸೊ ನೀವು ಅದಕ್ಕೆ ಎಷ್ಟು ಉತ್ತೇಜನ ಕೊಡ್ತೀರೋ, ಅದನ್ನು ಎಷ್ಟು ಸಂರಕ್ಷಿಸ್ತಿರೋ ಜೇನುನೊಣಗಳನ್ನು ಅಥವಾ ನಮ್ಮ ಪರಾಗಸ್ಪರ್ಶ ಕೀಟಗಳನ್ನು, ಜೇನುನೊಣ ಒಂದೇ ಅಲ್ಲ ಪರಾಗಸ್ಪರ್ಶ ಮಾಡೋದು, ಸಾಕಷ್ಟು ಪ್ರಭೇದಗಳಿದ್ದಾವೆ, ಸುಮಾರು 10,000 ಪ್ರಭೇದಗಳಿದ್ದಾವೆ. ಅದನ್ನು ನಾವು ಯಥೇಚ್ಛವಾಗಿ ರಾಸಾಯನಿಕಗಳಿಂದ ಕೊಲ್ತಾ ಇದ್ದೀವಿ. ಅದಕ್ಕೆ ಏನು ಒಂದು ನಿಯಂತ್ರಣ ನಾವು ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಯಾಕಂದರೆ ಕೇವಲ ರಾಸಾಯನಿಕ ಕ್ರಿಯೆಯಿಂದ ನಾವು ಕೀಟಗಳನ್ನು ಕಂಟ್ರೋಲ್ ಮಾಡೋದಲ್ಲ, ಬೇವಿನ ಎಣ್ಣೆಯಿಂದ ಕಂಟ್ರೋಲ್ ಮಾಡ್ಬೋದು, ಹೊಂಗೆ ಎಣ್ಣೆಯಿಂದ ನಾವು ಸಿಂಪರಣೆ ಮಾಡಿ ವಿನಾಶಕಾರಿ ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು. ಬಯಲಾಜಿಕಲ್ ಕಂಟ್ರೋಲಿಂದ ಅಂದರೆ ಜೈವಿಕ ಶತ್ರುಗಳಿದ್ದಾವೆ, ಆ ಜೈವಿಕ ಶತ್ರುಗಳಿಂದ ನಾವು ಹಲವಾರು ಕೀಟಗಳನ್ನು ವಿನಾಶಕಾರಿ ಕೀಟಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ರಾಸಾಯನಿಕಗಳೇ ಯಾಕೆ ಅನ್ನೋದು ಒಂದು ಮೂಲತಃ ಪ್ರಶ್ನೆ. ನಾವು ಸತತವಾಗಿ ಯಥೇಚ್ಛವಾಗಿ ಎಲ್ಲದಕ್ಕೂ ರಾಸಾಯನಿಕಗಳನ್ನೇ ಬಳಸ್ತಾ ಹೋದರೆ ಆಮೇಲೆ ನಾವು ಕಂಪ್ಲೀಟಾಗಿ ಜೇನುನೊಣಗಳ ಒಂದು ನಿರ್ಮೂಲನೆ ಮಾಡೋದಾದರೆ ನಮಗೆ 4 ವರ್ಷದ ನಂತರ ಯಾವುದೇ ವಿಧವಾದಂಥ ಆಹಾರ ಸಿಕ್ಕಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ವೈಜ್ಞಾನಿಕ ಸಂಶೋಧನೆಯಿಂದ ತಿಳಿದು ಬಂದಿರುವಂಥ ಒಂದು ಮಾಹಿತಿ. ಮತ್ತು ಇದಲ್ಲದೆ ನಿಮಗೆ ಇನ್ನೂ ಒಂದು ಮುಖ್ಯವಾದಂಥ ಒಂದು ವಿಚಾರ, ನಮ್ಮ ತೋಟಗಾರಿಕಾ ಇಲಾಖೆಯಿಂದ ನಮ್ಮ ಸ್ನೇಹಿತರು ಸಹ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೇನು ಕೃಷಿನ ತೋಟಗಾರಿಕಾ ಇಲಾಖೆ ಅಡಿನಲ್ಲಿ ಅದನ್ನು ಗೌರ್ಮೆಂಟ್ ಅದನ್ನು ಮ್ಯಾನೇಜ್ ಮಾಡ್ತಾ ಇದೆ. ಸೊ ತೋಟಗಾರಿಕಾ ಇಲಾಖೆಯಲ್ಲಿ ಸಾಕಷ್ಟು ಸಬ್ಸಿಡಿ ಯೋಜನೆಗಳಿದ್ದಾವೆ. ದಯವಿಟ್ಟು ತಾಲೂಕು ಲೆವೆಲಲ್ಲಿ ನೀವು ನೋಡಿದಾಗ ಸಹಾಯಕ ಹಿರಿಯ ತೋಟಗಾರಿಕಾ ನಿರ್ದೇಶಕರದ ಒಂದು ಆಫೀಸ್ ಇರುತ್ತೆ, SADH ಅಂತೀವಿ ನಾವು, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ, ಅವರನ್ನು ದಯವಿಟ್ಟು ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಯಾರ್ಯಾರು ತೋಟಗಾರಿಕೆ ವಿಭಾಗನ ಹೋಗಿ ನೀವು ಅದನ್ನು ಸಂಪನ್ಮೂಲ ಪಡ್ಕೋಬೇಕು ಅಂತ ನೀವು ಇಚ್ಛಿಸ್ತೀರಾ, ಅವ್ರು ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ನ ಮಾತಾಡಿಸಿ. ಯಾಕಂದರೆ ಇದನ್ನು ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ಸಬ್ಸಿಡಿ ಯೋಜನೆಗಳು 75-90%ವರೆಗೂ ಸಬ್ಸಿಡಿ ಇದೆ. ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 75% ಸಬ್ಸಿಡಿ ಕೊಡುತ್ತೆ ಗೌರ್ಮೆಂಟು. ಆಮೇಲೆ SC ST ಅಭ್ಯರ್ಥಿಗಳಿಗೆ 90%ವರೆಗೂ ಸಬ್ಸಿಡಿ ಇದೆ. ಸೊ ಈ ರೀತಿ ಸಬ್ಸಿಡಿಗಳು ಯಾವ್ಯಾವ್ದಕ್ಕೆ ಸಿಗುತ್ತೆ ಅಂದರೆ ಭೂಮಿ ಇರೋವಂಥ ರೈತರಿಗೆ ಮಾತ್ರ ಅಲ್ಲ, ಇದು ಜೇನು ಕೃಷಿ ನಾವು ಮಾಡ್ತೀವಿ ಅಂತ ಯಾರು ಮುಂದೆ ಬರ್ತಾರೆ ಅವ್ರಿಗೆಲ್ರಿಗೂ ಸಂಶೋಧನೆ ಇದು ಸಬ್ಸಿಡಿ ಯೋಜನೆನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆ ಮುಖಾಂತರ ಅದು ಒದಗಿಸ್ಕೊಡ್ತಾ ಇದೆ.